ಸರ್ ಸುರ್ಜೇವಾಲಾ ಒಂದು ಟಿಕ್ ಪಿಟ್ ಮಾಡಿದ್ದಾರೆ ಸರ್ ಬಾಯಲ್ಲಿ ರಾಮನಾಮ ಹಾಕುವವರು ಕಮಿಷನ್ ನಾಮ ಅಂತ ಹೇಳಿದ್ದಾರೆ ಸರ್ ಟ್ವೀಟ್ ಮಾಡಿದ್ದಾರೆ ನೋಡ್ರಿ ಎಲ್ಲ ಭೂಮಿ ಪಾತಾಳದಿಂದ ಹಿಡಿದು ಭೂಮಿಯಿಂದ ಆಕಾಶದವರೆಗೂ ಭ್ರಷ್ಟಾಚಾರ ಮಾಡಿದವರು ಯಾರಪ್ಪ ಎಲ್ಲ ಇಂಟರ್ನ್ಯಾಷನಲ್ ಬ್ಯಾಂಕ್ ಅನ್ನು ಇಟ್ಕೊಂಡವರು ಯಾರು ಎಲ್ಲಿ ಸಿಕ್ಕಿದಲ್ಲಿ ದುಡ್ಡು ಮಾಡೋರು ಯಾರು ಅಧಿಕಾರ ದುರುಪಯೋಗ ಪಡ್ಕೊಂಡವರು ಯಾರು ಕಾಂಗ್ರೆಸ್ ಪಕ್ಷ ತಮ್ಮ ವಂಶ ಪರಂಪರೆ ರಾಜಕೀಯ ಮಾಡ್ತಿರೋರು ಯಾರು ಕಾಂಗ್ರೆಸ್ ಪಕ್ಷ ಈ ಕಾಂಗ್ರೆಸ್ ಪಕ್ಷಕ್ಕೆ ಏನಾರ ಒಂದು ಸ್ಥಿತಿಯಾ ಏನಾರ ಒಂದು ನೈತಿಕತೆ ಮೌಲ್ಯ ದೇಶ ಸಮಾಜ ಅಂತ ಸ್ಪಷ್ಟತೆ ಇಲ್ಲದವರು ಹಾಗಾಗಿ ಯಾವುದರಲ್ಲರ ಸ್ಪಷ್ಟತೆ ಇದೆಯಾ ನಾನು ಇಂದು ಹಿಂದುತ್ವ ವಿರುದ್ಧ ಅಂತಾರೆ ಏನು ಅರ್ಥ ನೀವು ಏನಾರ ಅರ್ಥ ಆಗುತ್ತೆ ಯಾರಿಗಾರ ನಾನು ಇಂದು ಹಿಂದುತ್ವದ ವಿರೋಧಿ ಈ ರೀತಿ ಹೇಳಿಕೆ ಕೊಡೋರಿಗೆ ಏನಾರ ಸ್ಪಷ್ಟತೆ ಇದೆಯಾ ಅವರು ಏನಾರ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಲಿಕ್ಕೆ ಏನಾರ ಮಾಡಿದಾರ ಅವ್ರು ಪ್ರಧಾನಮಂತ್ರಿನೇ ಹೇಳ್ತಿರೋ 100 ರೂಪಾಯಿ ಕೊಟ್ಟರೆ ಸರ್ಕಾರದಿಂದ 15 ರೂಪಾಯಿ ಮಾತ್ರ ಜನ ತಲುಪ್ತೀವಿ ಇವತ್ತು 100 ಕ್ಕೆ 100 ರೂಪಾಯಿ ಜನಕ್ಕೆ ತಲುಪ್ತಿರುವಂತ ಸರ್ಕಾರ ನಮ್ಮ ಸರ್ಕಾರ ಹಾಗಾಗಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಅಸ್ತಿತ್ವವನ್ನು ಕಳ್ಕೊಂಡಿದೆ ನಾಯಕತ್ವವನ್ನು ಕಳ್ಕೊಂಡಿದೆ ನೈತಿಕತೆ ಕಳ್ಕೊಂಡಿದೆ ಮೌಲ್ಯವನ್ನು ಕಳ್ಕೊಂಡಿದೆ ಆ ಪಕ್ಷಕ್ಕೆ ಅವರೊಂದು ಇಷ್ಟು ಲೀಡರ್ಗಳು ಯಾವಾಗ ಕಾಂಗ್ರೆಸ್ ಮುಕ್ತವಾಗುತ್ತೆ ನಮ್ಮ ಸಮಾಜವನ್ನು ನಮ್ಮ ಕರ್ನಾಟಕವನ್ನು ಕಾಂಗ್ರೆಸ್ ಪಕ್ಷದಿಂದ ಕಾಪಾಡಿಕೊಳ್ಳೋದು ನನ್ನ ಕರ್ತವ್ಯ ನಮ್ಮ ನಾಡಿನ ಕರ್ತವ್ಯ ನಮ್ಮ ಎಲ್ಲ ಕನ್ನಡಿಗರ ಕರ್ತವ್ಯ ಸರ್ ಮಾಜಿ ಸಿಎಂ ಕುಮಾರ್